Hi friends, welcome to my channel. Friends, ivattin video en maadkonbandidini gotta? Ivattu manenalle hege upper lip madodru mulaka ill tuti melgade ella koodlu beliyutala adannu hoguskobahudu anta helikortidini. Idu tumbane easy method. Idrindagi swalpanu pain agala. Nidanavagi ee nan torso clean a procedure ni follow madidre swalpanu no aagdene ni bahuda. So video tada madad beda, banni adu hege madodu anta bega torustini. Friends, this threading madodike nimge en beku gotta tumbha professional avra thara iruttala atharadella threading enu beda nimmatra manenalli ee batte oliyodakke use martarla ee tara thread irutte gotta ee tara thread nim manenalli idre ee batte oliyodakke use mado thread anne nanu use martini. Friends, nan Australia ge bandmele parlor alli yavattu upper lip threading maadkonde illa idin use maadkonde almost 3 varsha aitu idin use maadkonde nanu upper lip threading maadkolta iradu banni hege maadodu anta torisukortini. So first neevu ee tara one thread na idu size nimge gotagbeku andre ond ee tara thread irutala ond ee size tagoli illi nodi ond ee ishtu alate tagoli ishtu tagondu matte ade size ge ee tara ಎರಡು ತಗೊಳ್ಳಿ. ಸೊ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ಇಷ್ಟು ಬಂತು ಆಯಿತಾ. ಬಂದಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಈ ಎರಡು ತುದಿ ಏನಿದೆಯಲ್ಲ ನೋಡಿ ಇಷ್ಟು ಬಂತು, ಇಷ್ಟು ಬಂದಿದೆ. ಈ ಎರಡು ತುದಿ ಏನಿದೆ ಅಲ್ಲ ಇದನ್ನು ನಾನು ಏನು ಮಾಡ್ತೀನಿ ಇವಾಗ ಈ ಥರ ಟ್ರೈ ಮಾಡ್ಕೊಳ್ತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ ಇಲ್ಲಿ. ಸೊ ಫ್ರೆಂಡ್ಸ್, ಇದು ಗಂಟು ಹಾಕೊಂಡ್ಮೇಲೆ ನೋಡಿ ಈ ಥರ ಫುಲ್ ಟೈಮ್ ಮಾಡಿದ್ಮೇಲೆ ಈ ಥರ ಆಯಿತು ನೋಡಿ, ಇಷ್ಟು ಬಂದಿದೆ. ಇದನ್ನು ಬಂದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಇಷ್ಟು ತೊಗೊಳ್ಳಿ. ಇಷ್ಟು ತೊಗೊಂಡಾದಮೇಲೆ ಈ ನಿಮ್ಮ ರೈಟ್ ಹ್ಯಾಂಡ್ ಏನಿದೆ ಇದನ್ನು ತೊಗೊಂಡು 10 times ಈ ಥರ ಮಾಡಿ. 1 2 3 4 5 6 7 8 9 10 ಆಯ್ತಲ್ಲ. ಸೊ ಅದು ಮಾಡಾದ್ಮೇಲೆ ಈ ಥರ ನೀವು ಸೇರಿಸ್ಕೊಂಡ್ರೆ ಇಲ್ಲಿ ನೋಡಿ ಈ ಥರ ಅಂದರೆ ಹೀಗೆ ಬರಬೇಕು, ಈಸಿಯಾಗಿ ಹೋಗಬೇಕು, ಈ ಥರ ಆಗಬೇಕಾಯ್ತಾ. ಸೊ ನೋಡಿ, ಸೊ ಇವಾಗ ಬನ್ನಿ ಅಪರ್ ಲಿಪ್ ಥ್ರೆಡ್ಡಿಂಗ್ನ ಶುರು ಮಾಡೋಣ. ಸ್ವಲ್ಪ ನಾನು ಕ್ಲೋಸಪ್ ಬರ್ತೀನಿ ಕ್ಯಾಮ್ರಾಗೆ, ಸೊ ಅದರಿಂದಾಗಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಈ ಥರ ಇಟ್ಕೊಳ್ಳಿ. ಇದು ಹೇಗಪ್ಪ ಅಂದರೆ ಇದು ಇದನ್ನ ಮೂವ್ ಮಾಡಬಾರ್ದು, ಇದು ಹೀಗೆ ಇರಲಿ ಸ್ಕಿನ್ ಹತ್ರ ಹೀಗೆ. ಇದೇನಿದೆ ಅಲ್ಲ ಈ ಪಾರ್ಟ್ ಮಾತ್ರ ಈ ಥರ ಎಕ್ಸ್ಪ್ಯಾಂಡ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಈ ಮಧ್ಯದಲ್ಲಿ ಕೂದಲು ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡು ಈ ಥರ ನೀವು ರಿಲೀಸ್ ಮಾಡಿದಾಗ ಅದು ಆ ಕೂದಲು ಸಿಕ್ಕಾಕೊಂಡಿರೋದು ಕಿತ್ಕೊಂಡು ಬರುತ್ತೆ ಆಯಿತಾ. ಸೊ ನೋಡಿ ಹೀಗೆ ಈ ಥರ ಲಿಪ್ಸ್ಗೆ. ಮಾಡಿಕೊಂಡು ನೀವು ಇದೇ ಥರ ಥ್ರೆಡ್ಡಿಂಗ್ನ ನೀವು ಎಲ್ಲ ಕಡೆ ಮಾಡ್ಕೊಬಹುದು. ಈ ಸೈಡಲ್ಲಿ ಇರುತ್ತಲ್ಲ ಈ ಸೈಡ್ ಕೂದಲಿಗೂ ಮಾಡ್ಕೊಬಹುದು. ಮತ್ತು ನಿಮಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಿದ್ರೆ ಐಬ್ರೋಸ್ ಹತ್ರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು 3-4 times ನಿಮ್ಗೆ ಏನಾರು ಅಪ್ಪರ್ ಲಿಪ್ ಮಾಡ್ಕೊಂಡ್ಮೇಲೆ ನಿಮ್ಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಇಲ್ಲಿ ಎಕ್ಸ್ಟ್ರಾ ಏನು ಬೆಳೆದಿರುತ್ತಲ್ಲ ಐಬ್ರೋಸ್ ಹತ್ರ ಅದನ್ನು ನೀವೇ ಮನೆಯಲ್ಲಿ ಇದೇ ಥರ ಹೋಗಿಸ್ಕೊಬಹುದು. ತೋರಿಸ್ಕೊಡ್ತೀನಿ ನಾನು, ಜಸ್ಟ್ ಡೆಮೋ ಅಷ್ಟೇ ನೋಡಿ. ಈ ಥರ ಐಬ್ರೋಸ್ ಹತ್ರನೂ ಸಹ ನೀವೇ ಮಾಡ್ಕೊಬಹುದು ಇಲ್ಲಿ ನೋಡಿ ಹೀಗೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹಣೆ ಮೇಲೆ ಇದೆ ಅಂದರೆ ಕೂದಲು ನೋಡಿ ಈ ಥರ ಹಣೆ ಮೇಲೂ ಸಹ ಮಾಡ್ಕೊಬೋದು. ಇಲ್ಲೇನಾದರೂ ಇಲ್ಲಿದೆ ಅಂದರೆ ಇಲ್ಲೂ ಮಾಡ್ಕೊಬೋದು. ನನಗೆ ಇಲ್ಲೆಲ್ಲ ಕೂದಲಿಲ್ಲ, ಸೊ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಥ್ರೆಡಿಂಗ್ ಎಲ್ಲ ಆದಮೇಲೆ, ಸೊ ನನ್ನ ಫುಲ್ ಥ್ರೆಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ.
ಸೊ ರ್ಯಾಷಸ್ ಆಗುತ್ತೆ, ಸ್ವಲ್ಪ ಕೆಂಪು ಕೆಂಪಾಗಿರುತ್ತೆ. ಸೊ ಅವಾಗ ನೀವು ಈ ಥರ ಅಲೋವೆರಾ ಜೆಲ್ಲು ಅಥವಾ ಕುಕುಂಬರ್ ಜೆಲ್ ಇದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಜೆಲ್ಲನ್ನು ಹಚ್ಕೊಳ್ಳಿ. ಸೊ ನಾನು ತುಂಬ ವರ್ಷಗಳಿಂದ ಥ್ರೆಡ್ಡಿಂಗ್ ಮನೆಯಲ್ಲಿ ಮಾಡ್ಕೊಳ್ತಿರೋದ್ರಿಂದ ನನಗೇನು ರ್ಯಾಷಸ್ ಎಲ್ಲ ಆಗಲ್ಲ, ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಜೆಲ್ಲೇನು ಹಾಕ್ಕೊಳ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೀನಲ್ವಾ ಈ ಥ್ರೆಡ್ಡಿಂಗ್ ಟಿಪ್ಪು, ನಿಮ್ಗೇನಾದರೂ ಯೂಸ್ ಆಗುತ್ತೆ, ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ, ನಿಮ್ಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಸೊ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಅವಾಗಲೇ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ನನಗೂ ಸ್ವಲ್ಪ ನೆಕ್ಸ್ಟ್ ಇದೇ ಥರ ಒಳ್ಳೆ ಒಳ್ಳೆ ಟಿಪ್ ಇರೋ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.